ಖಂಡಿತ. ಈಗ ನಾವು ಮತ್ತೆ ಉತ್ತರ ಪ್ರದೇಶ ವಿಚಾರಕ್ಕೆ ಬಂದ್ರೆ, ಉತ್ತರ ಪ್ರದೇಶದಲ್ಲಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಮತ್ತೆ ಮೋದಿ ಮಾಡಿರುವಂಥದ್ದು ಗೋಚರಿಸ್ತಾ ಇದೆ. ಮೋದಿ ಯೋಗಿ ಡಬಲ್ ಇಂಜಿನ್ ಸರ್ಕಾರ 68ರಿಂದ 71 ಸ್ಥಾನಗಳವರೆಗೆ ಈ ಬಾರಿ ಅಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಳಬಹುದು. 68ರಿಂದ 71 ಸ್ಥಾನಗಳು, ಕಳೆದ ಬಾರಿ 62 ಸ್ಥಾನಗಳಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು. NDA 64 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. 16 ಸ್ಥಾನಗಳು ಆಗಿನ ಘಟಬಂಧನಿಗೆ ಸಿಕ್ಕಿತ್ತು. ಆದರೆ ಈ ಬಾರಿ ಪರಿಸ್ಥಿತಿ ಮತ್ತೆ BJPಗೆ ಮತ್ತಷ್ಟು ಇಂಪ್ರೂವ್ ಆದಂತೆ ಕಾಣುತ್ತಿದೆ. ಕಾಂಗ್ರೆಸ್ನ ಜೊತೆ ಸೇರಿಕೊಂಡಿರುವಂತಹ ಸಮಾಜವಾದಿ ಪಕ್ಷಕ್ಕೆ ಮತ್ತೆ ಯಾವುದೇ ರೀತಿಯಂತಹ ಲಾಭ ತಂದುಕೊಟ್ಟಂತೆ ಕಂಡು ಬರ್ತಾ ಇಲ್ಲ. ಕಳೆದ ಬಾರಿ ಅವರು ತಮ್ಮ ರಾಜಕೀಯದ ಬದ್ಧ ವೈರಿಯಾಗಿದ್ದಂತಹ BSP ಜೊತೆಗೆ SP ಕೈ ಜೋಡಿಸಿತ್ತು. ಆಗ ಸ್ವಲ್ಪ ಮಟ್ಟಿಗಾದರೂ ಅವರು BJPಯನ್ನ ಹಿಂದೆ ಸರಿಸುವುದರಲ್ಲಿ ಯಶಸ್ವಿಯಾದಂತೆ ಕಂಡು ಬಂದಿತ್ತು. ಆದರೆ ಈ ಬಾರಿ ಆ ಯಾವುದೇ ರೀತಿಯಾದಂತಹ ಮೈತ್ರಿ ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ಎಕ್ಸಿಟ್ ಪೋಲ್ನ ರಿಸಲ್ಟ್ನ ಪ್ರಕಾರವಾಗಿ ಹೋಗೋದಿದ್ರೆ, ನಿಜವಾಗಿ ಇದೇ ರಿಸಲ್ಟು ಎಕ್ಸಾಕ್ಟ್ ರಿಸಲ್ಟ್ನಲ್ಲೂ ಕೂಡ ಕನ್ವರ್ಟ್ ಆಗೋದಿದ್ರೆ ಗೊತ್ತಿಲ್ಲ. ಎಕ್ಸಾಕ್ಟ್ ಪೋಲ್ ರಿಸಲ್ಟ್ನಲ್ಲಿ ಬಹಳ ವಿಶ್ವಾಸವನ್ನು ಈ ಬಾರಿ ಕಾಂಗ್ರೆಸ್ ಎಷ್ಟು ವಿಶ್ವಾಸವನ್ನು ಹಿಡಿದಿತ್ತು ಅಂದರೆ 50ಕ್ಕಿಂತ 1 ಸೀಟ್ ಕಡಿಮೆ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. 79 ಸೀಟ್ಗಳನ್ನು ನಾವು ಗೆಲ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳ್ತಿದ್ರು. ಅವ್ರು ಬಹುಶಃ 1 ಸೀಟ್ ಬಿಟ್ಟುಕೊಟ್ಟಿದ್ದು ವಾರಣಾಸಿಗೆ ಮಾತ್ರ ಕಾಣುತ್ತೆ, ಅದನ್ನು ಕೂಡ ಗೇಲಿ ಮಾಡ್ತಾ ಇದ್ರು. ಕ್ಯೂಟೋ ಮಾಡೆಲನ್ನು ಹೇಳ್ತಾ ಇದ್ರು, ಕ್ಯೂಟೋ ಮಾದರಿಯಲ್ಲಿ ಹೇಳ್ತಾ ಇದ್ರು. ಏನಾಯಿತು ಕ್ಯೂಟೋ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಅಖಿಲೇಶ್ ಯಾದವ್ ಅವರು ಕೇಳ್ತಾ ಇದ್ರು. ಆದರೆ ಅಂತಿಮವಾಗಿ ಅಲ್ಲಿಯ ಮತದಾರರನ್ನು ಮಾತನಾಡ್ತಾ ಇದ್ದಂಥ ಸ್ವರೂಪಗಳನ್ನು ಗಮನಿಸ್ತಾ ಇದ್ದ ಕೂಡ ವಾರಣಾಸಿಗೆ ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದಂಥ ಯಾವುದೇ ಪ್ರತಿನಿಧಿಗಳಿಗೂ ಕೂಡ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಬಹುತೇಕ ಅಲ್ಲಿ ವ್ಯಕ್ತವಾಗ್ತಾ ಇದ್ದಂಥ ಒಂದು ಅಭಿಪ್ರಾಯ ಮೋದಿ 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 ಮೋದಿ. ಅದು ಅದಕ್ಕಿಂತ ಆಚೆಗೆ ಯಾವುದೇ ರೀತಿಯಂಥ ಚರ್ಚೆ ವಾರಣಾಸಿ ಮತಕ್ಷೇತ್ರದಲ್ಲಿ ನಡೆದಂತೆ ಕಾಣ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಅಭಿವೃದ್ಧಿ ಆಗಿದೆ, ಅದಕ್ಕೆ ಎಲ್ಲದಕ್ಕೂ ಪೂರಕವಾದಂತಹ ಅಂಕಿಅಂಶಗಳನ್ನು ಅಲ್ಲಿ ಜನ ಕೊಡ್ತಾ ಇದ್ರು. ಇದು ಸಹಜವಾಗಿಯೇ ಮೋದಿಯವರಿಗೆ ಇದ್ದಂತಹ ದೊಡ್ಡ ಶಕ್ತಿಯಾಗಿಯೂ ಕೂಡ ಕಾಣ್ತಾ ಇತ್ತು. ಅದೇ ಸ್ವರೂಪದಲ್ಲಿದೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ. ಎಕ್ಸಿಟ್ ಪೋಲ್ ರಿಸಲ್ಟನ್ನು ನೋಡ್ತಾ ಇದ್ದಾಗಲೂ ಕೂಡ ಗೆಲುವಿನ ಸಾಧ್ಯತೆ ನಿಚ್ಚಳವಾಗಿಯೂ ಕೂಡ ಅದು NDA ಪರವಾಗಿ ವ್ಯಕ್ತವಾಗ್ತಾ ಇರುತ್ತದೆ, ಸ್ಪಷ್ಟವಾಗಿದೆ. ಆದರೆ ವಿಶೇಷವಾಗಿ ಇಲ್ಲಿ SP ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಸುಮಾರು 9 ಸೀಟ್ವರೆಗೆ ಅಥವಾ 12 ಸೀಟ್ವರೆಗೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು. 9ರಿಂದ 12 ಸೀಟ್ವರೆಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂತಹ ಅಂಶ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಉತ್ತರ ಪ್ರದೇಶದಲ್ಲಿ ಇರುವಂತಹ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗಲೂ ಕೂಡ ಆ ರಾಜ್ಯ ಈ ಬಾರಿ ಮತ್ತೆ BJPಯ ಪರವಾಗಿಯೇ ನಿಂತಿರುವಂಥದ್ದು ಸ್ಪಷ್ಟ ಇದೆ. ರಾಮ ಮಂದಿರದ ವಿಚಾರ ಇರ್ಬೋದು, ಬಹಳಷ್ಟು ವಿಷಯಗಳಿರ್ಬೋದು. ಅಲ್ಲಿ SPಯು ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಅಗ್ನಿವೀರ್ ಯೋಜನೆಯನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳಿ. ಅದನ್ನು ಕಾಂಗ್ರೆಸ್ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಯಾಕೆ ಎರಡೂ ಪಕ್ಷಗಳು ಕೂಡ ಇದನ್ನು ಹೇಳಿದ್ವು ಅಂದರೆ ಅವರ ಟಾರ್ಗೆಟ್ ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶ ಇತ್ತು. ಯಾಕೆ ಉತ್ತರ ಪ್ರದೇಶ ಇತ್ತು ಅಂತ ಹೇಳಿದರೆ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಇಲಾಖೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಯುವಕರು ಹೇಳುವ ಪ್ರಕಾರವಾಗಿ ಕೂಡ ಒಂದು ರೈಲ್ವೆ, ಅದು ಬಿಟ್ಟರೆ ಸೇನೆ. ರೈಲ್ವೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತೀವಿ, ಬಿಟ್ಟರೆ ಸೇನೆಗೆ ಸೇರ್ತೀವಿ. ಆದರೆ ಸೇನೆಗೆ 4 ವರ್ಷಗಳ ಭರ್ತಿಯಾಗುವಂಥದ್ದು ನಮಗೆ ಅನುಕೂಲ ಮಾಡಿಕೊಡೋದಿಲ್ಲ ಅನ್ನುವಂತಹ ಅಭಿಪ್ರಾಯ ಅಲ್ಲಿ ಇತ್ತು. ಅದೇ ಕಾರಣಕ್ಕೆ ಇವರು ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿದ್ರು. ಆದರೆ ಅದನ್ನು ಮೀರಿದಂತಹ ಸ್ವರೂಪದಲ್ಲಿದೆ ಅಲ್ಲಿ ಈ ಬಾರಿಯೂ ಕೂಡ ರಿಸಲ್ಟ್ ಬರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಒಡಿಶಾದಲ್ಲಿ 13ರಿಂದ 15 NDAಗೆ ಬರುತ್ತೆ, ಇತರರು 6ರಿಂದ 8 ಸ್ಥಾನಗಳು. ಅಂದರೆ ಅದರಲ್ಲಿ BJD 6ರಿಂದ 8, BJDಯನ್ನು ಹಿಂದಿಕ್ಕಿ ಈ ಬಾರಿಯಲ್ಲಿ ಸೀಟ್ಗಳನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಇದುವರೆಗೆ BJD ಔಟ್ಸೈಡ್ ಸಪೋರ್ಟ್ ಮಾಡ್ತಾ ಇತ್ತು NDAಗೆ, ಈಗ ಅದು ಕಂಪ್ಲೀಟ್ ಔಟ್ ಆಗುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ ಒಡಿಶಾದ ಈ ರಿಸಲ್ಟ್ ಏನಾದರೂ ಎಕ್ಸಾಕ್ಟ್ ರಿಸಲ್ಟಲ್ಲಿ ಆದರೆ. ಇನ್ನು ಜಾರ್ಖಂಡ್ನಲ್ಲಿ 9ರಿಂದ 12 ಸೀಟ್ಗಳಲ್ಲಿ BJP ಗೆಲ್ಲುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಜಾರ್ಖಂಡ್ನಲ್ಲಿ ಇಂಡಿಯಾ ಕೂಟ 2ರಿಂದ 5 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು. ಅಲ್ಲಿ ಇಂಡಿಯಾ ಕೂಟದವರ ಪ್ರಚಾರ ಅಂತೂ ಬಹಳ ತಮಾಷೆಯಾಗಿಯೂ ಕೂಡ ಕಂಡು ಬರ್ತಾ ಇತ್ತು. ಜಾರ್ಖಂಡ್ನಲ್ಲಿ ನೀವು ಹಾಕುವ ಓಟು ಹೇಮಂತ್ ಸೊರೇನ್ ಅವರನ್ನು ಜೈಲಿನಿಂದ ಹೊರಗಡೆ ತರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಹುಶಃ ಯಾವ ಕಾರಣಕ್ಕಾಗಿ ಹೇಮಂತ್ ಸೊರೇನ್ ಜೈಲಿಗೆ ಹೋಗಿದ್ದಾರೆ ಅನ್ನೋದು ನಮಗಿಂತ ಚೆನ್ನಾಗಿ ಜಾರ್ಖಂಡ್ನ ಜನಕ್ಕೂ ಕೂಡ ಗೊತ್ತಿರುತ್ತೆ. ಅವರು ಈ ತೀರ್ಮಾನಗಳನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅಂದರೆ, ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಕ್ಯಾಂಪೇನಲ್ಲಿ ನೀವು ಜೈಲಿನ ವಿಚಾರವನ್ನು ಪ್ರಸ್ತಾಪಿಸಿದಾಗ ಒಂದು ವೇಳೆ ನಿಮ್ಮ ರಿಸಲ್ಟ್ ಉಲ್ಟಾ ಆಯಿತು ಅಂತ ಹೇಳಿದರೆ ಜನ ಹಂಗಾದರೆ ತೀರ್ಮಾನ ಮಾಡಿದ್ದಾರೆ ನೀವು ಜೈಲಿನಲ್ಲಿ ಇರೋದಕ್ಕೆ ಲಾಯಕ್ಕು ಅನ್ನೋ ರೀತಿಯಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಅನ್ನುವ ರೀತಿಯಾದಂತಹ ರಿಸಲ್ಟ್ ಕೂಡ ಬರಬಹುದಲ್ವೇ.
ಆ ರೀತಿಯಾಗಿ ಕೂಡ ಅದನ್ನು ನೋಡಬೇಕಲ್ವೇ ಅನ್ನುವಂಥದ್ದು. ಇದೇ ಕೆಲಸವನ್ನು ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಮಾಡಿರುವಂಥದ್ದು. ಜೈಲ್ ಕಾ ಜವಾಬ್ ಓಡಿಸಿದೆ ಹಿಂಗೆ ಅನ್ನುವಂತಹ ಮಾತನ್ನು ಹೇಳಿದರು. ಒಂದು ವೇಳೆ ಓಕೆ, ಆಮ್ ಆದ್ಮಿ ಪಾರ್ಟಿ 5-6 ಸೀಟ್ಗಳಿಗಿದ್ದರೆ ಹೌದು, ಅವರ ಪರವಾಗಿ ನೀವು ಮಾಡಿರೋ ತಪ್ಪು ಅಂತ ಹೇಳುವಂಥ ರಿಸಲ್ಟನ್ನು ಕೊಟ್ಟರು. ಆದರೆ 5ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಬಿಜೆಪಿನೇ ಗೆಲ್ತು ಅಂತ ಹೇಳಿದರೆ ಏನು ಜೈಲ್ ಕಾ ಜವಾಬ್ ಜನ ಕೊಟ್ಟಂಗೆ ಆಗುತ್ತೆ ಅನ್ನುವಂಥದ್ದಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಉತ್ತರ ಬರುತ್ತೆ. ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬಂದಾಗ ಈ ಎಲ್ಲ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತವೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಆಯಾ ಪಕ್ಷಗಳು ಕೊಡಬೇಕಾಗುತ್ತೆ. ಇನ್ನು ಬಿಹಾರದ ವಿಚಾರಕ್ಕೆ ಬಂದಾಗ ನೋಡಿ, ಬಿಹಾರದಲ್ಲಿ NDA 31-34 ಸೀಟ್ಗಳನ್ನು ಗಳಿಕೆ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ಇಂಡಿಯಾ ಕೂಟ 6-9 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು. ಅಂದರೆ ಇದರಲ್ಲಿ 1-2 ಸ್ಥಾನಗಳನ್ನು ಕಾಂಗ್ರೆಸ್ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತೇಳಿ. ರಿಸಲ್ಟ್ನ ವೈಸ್ ನೋಡೋಕೆ ಹೋದಾಗ ಕಳೆದ ಬಾರಿಗಿಂತ ಇಂಪ್ರೂವ್ ಆಗಿದ್ದೀವಿ ಅಂತ ಹೇಳ್ಕೊಳ್ಬೋದು. ಯಾಕಂದರೆ ಇದು ನ್ಯಾಷನಲ್ ಎಲೆಕ್ಷನ್ಸ್ ಟ್ರೆಂಡ್ ಒಂದು ರೀತಿಯಾಗಿರುತ್ತೆ. ಹಾಗಾಗಿ ನಾವು ಈ ಎಲೆಕ್ಷನ್ ರಿಸಲ್ಟನ್ನು ನಾವು ಅಂತಿಮವಾಗಿ ಒಪ್ಕೊಳ್ತೀವಿ ಅಂತ ಹೇಳ್ಕೊಂಡು ಇವತ್ತು ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ಒಪ್ಕೊಳ್ಳದೇ ಇದ್ರು ಕೂಡ ಎಕ್ಸಾಕ್ಟ್ ಪೋಲ್ ರಿಸಲ್ಟನ್ನು ಎಲ್ಲರೂ ಕೂಡ ಒಪ್ಕೊಳ್ಳಲೇಬೇಕಾಗುತ್ತೆ. ಅದು ಯಾರ ಪರವಾಗಿ ಬಂದರೂ ಕೂಡ, ಒಂದು ವೇಳೆ ಅದು BJPಯ ವಿರುದ್ಧವಾಗಿ ಬಂದರೆ BJPಯವರು ಕೂಡ ಒಪ್ಕೊಳ್ಬೇಕಾಗುತ್ತೆ. ಇವತ್ತಿನ ಖುಷಿಯನ್ನು ನಾಡಿದು ಮರಿಬೇಕಾಗುತ್ತೆ, ಅಥವಾ ನಾಡಿದ್ದು ಇಂಡಿಯಾಗೆ ಇದೇ ಸ್ವರೂಪದಂತಹ ರಿಸಲ್ಟ್ ಸಿಕ್ತು ಅಂತ ಹೇಳಿದಾಗ ಆಗ ಅವರೂ ಕೂಡ ಒಪ್ಕೊಳ್ಬೇಕಾಗತ್ತೆ, ಹೌದು ನಮ್ಮನ್ನು ಜನ ಮತ್ತೆ ಇಲ್ಲೇ ಕೂರಿಸಿದ್ದಾರೆ, ನಮ್ಮನ್ನು ಆಡಳಿತಕ್ಕೆ ಇನ್ನೂ ಕೂಡ ಪರಿಗಣಿಸಿಲ್ಲ ಅನ್ನೋದನ್ನ ಅವರು ಕೂಡ ಒಪ್ಕೊಳ್ಬೇಕಾಗತ್ತೆ. ಇದು ಸದ್ಯ ಜಾರ್ಖಂಡ್, ಬಿಹಾರ್ ಹಾಗೆಯೇ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ನಮ್ಮ ಮುಂದೆ ಇರುವಂಥದ್ದು. ಇದುವರೆಗಿನ 396 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಕೂಡ ಸಿಕ್ಕಿದೆ. ಉಳಿದ ಸೀಟ್ಗಳ ಅಪ್ಡೇಟನ್ನು ಕೂಡ ನಿಮಗೆ ಸೇರಿಸಿ ರಿಸಲ್ಟನ್ನು ಹೇಳ್ತೀವಿ. ಎಷ್ಟು ಸ್ಥಾನಗಳಲ್ಲಿ ಈ ಬಾರಿ NDA ಗೆಲ್ಲುವಂತಹ ಸಾಧ್ಯತೆ ಇರುವಂಥದ್ದು ಕಂಡು ಬರ್ತಾ ಇರುವಂಥದ್ದು, ಹಾಗೆಯೇ ಇಂಡಿಯಾ ಬ್ಲಾಕ್ ಎಷ್ಟು ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ಎಕ್ಸಿಟ್ ಪೋಲ್. ಅಂತಿಮವಾಗಿ ಭಾರತದ ಮತದಾರರು, ಭಾರತೀಯರು ತಮ್ಮ ಸರ್ಕಾರವನ್ನು ಚುನಾಯಿಸಿದ್ದಾರೆ. ಇವತ್ತಿಗೆ ಮತದಾನವೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಹೀಗಾಗಿ ಭಾರತೀಯರ ತೀರ್ಪು ಯಾವ ಸ್ವರೂಪದಲ್ಲಿ ಇದೆ ಅನ್ನೋಂಥದ್ದು 4ರವರೆಗೆ ಕಾಯಲೇಬೇಕು. ಅಲ್ಲಿವರೆಗೆ ಎಕ್ಸಿಟ್ ಪೋಲ್ ರಿಸಲ್ಟ್ ಭಾಳ ಚರ್ಚೆಯನ್ನು ಹುಟ್ಟು ಹಾಕೇ ಹಾಕುತ್ತೆ. ಎಕ್ಸಿಟ್ ಪೋಲ್ ರಿಸಲ್ಟ್ ಸರಿಯಾಗಿಲ್ಲ, ಅದು ನಮ್ಮ ಪರವಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಇದ್ದೇ ಇರುವಂಥದ್ದು. ಮತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.